ತರ್ಕಾರಿ ಮೇಲೆ ಗಗರ ಕೇರಿದೆ ಇವಳು ನೋಡಕ್ ಬರೋ ಗಂಡ್ಗಳಿಗೆ ಮಾಡೋದಕ್ಕೆ ಇನ್ನೂರು ಮುನ್ನೂರು ರೂಪಾಯಿ ಖರ್ಚಾಗುತ್ತೆ ವಧುವರರ ಪ್ರೊಫೈಲ್ಸ್ ನೋಡಬಹುದು ಗ್ಯಾರಂಟಿಗಳಿಗೆ ಯಾವ್ಯಾವ ರೂಪದಲ್ಲಿ ಹಣ ಬೇಕು ಎಷ್ಟು ಅಚ್ಚುಕಟ್ಟಾಗಿ ಪ್ರಿಂಟ್ ಮಾಡಿದ್ದಾರೆ ಇವರಿಗೆ ರಾಜಕೀಯದಲ್ಲಿ ಪ್ರಾಮಾಣಿಕತೆ ಇದ್ರೆ ನಿಷ್ಠತೆ ಇದ್ರೆ ನಾವು ಈ ಐದು ಗ್ಯಾರಂಟಿಗಳನ್ನ ವಿರೋಧ ಮಾಡ್ತೀವಿ ಅಂತ ಅನ್ನೋ ತಾಕತ್ತಿದ್ರೆ ಯೋಜನೆಗಳನ್ನ ಕಾರ್ಯಗತ ಮಾಡಲಿಕ್ಕೆ ಅನೌನ್ಸ್ ಮಾಡಕ್ಕೆ ಈ ಐದು ಗ್ಯಾರಂಟಿಗಳಿಗೆ ಯಾವ್ಯಾವ ರೂಪದಲ್ಲಿ ಹಣ ಬೇಕು ಅಂತ ಎಷ್ಟು ಅಚ್ಚುಕಟ್ಟಾಗಿ ಪ್ರಿಂಟ್ ಮಾಡಿದ್ದಾರೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಬಜೆಟ್ ಅಲ್ಲಿ ಹಿಂದೆ ಇವರೇನು ಬಜೆಟ್ ಅನ್ನು ಮಂಡನೆ ಮಾಡಿದ್ರು ಆ ಬಜೆಟ್ ನಲ್ಲಿ ಕೇವಲ ಒಂದು ಏಳು ಎಂಟತ್ತು ಸಾವಿರ ಕೋಟಿ ಹಿಂದೆ ಮುಂದೆ ಕೆಲವು ಇಲಾಖೆಗಳಿಗೆ ಆಗಿರೋದು ಬಿಟ್ಟರೆ ಎಲ್ಲವನ್ನು ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ ಪರ್ಫೆಕ್ಟ್ ಇಟ್ಟಿದ್ದಾರೆ ಪರ್ಫೆಕ್ಟ್ ಆಗಿ ಆ ಗ್ಯಾರಂಟಿಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆಗೂ ಸಹಿತ ತಗೊಂಡೋಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವತ್ತು ಹೇಳ್ತಾರೆ ಬಸ್ಸಿಂದು ಮಹಿಳೆಯರು ಇವರು ಅಷ್ಟೇ ಹೇಳ್ಬೇಕು ಇಲ್ಲಾಂದ್ರೆ ಇವ್ರು ಹೇಳಿ ಇವರಿಗೆ ರಾಜಕೀಯದಲ್ಲಿ ಪ್ರಾಮಾಣಿಕತೆ ಇದ್ರೆ ನಿಷ್ಠತೆ ಇದ್ರೆ ನಾವು ಈ ಐದು ಗ್ಯಾರಂಟಿಗಳನ್ನು ವಿರೋಧ ಮಾಡ್ತೀವಿ ಅಂತ ಅನ್ನೋದನ್ನು ತಾಕತ್ತಿದ್ರೆ ಹೇಳಿ ಇವರು ಕರ್ನಾಟಕ ರಾಜ್ಯದ ಜನತೆ ಮುಂದೆ ಹೇಳಿಲ್ರಿ ಇವರು ಐದು ಗ್ಯಾರಂಟಿಗಳನ್ನು ಏನು ಕಾಂಗ್ರೆಸ್ ಸರ್ಕಾರ ತರ್ತಾ ಇದೆ ಅದನ್ನು ನಾವು ವಿರೋಧ ಮಾಡ್ತೀವಿ ತಕ್ಕಂಥ ಮಾತನ್ನು ಹೇಳಿ ಇವರಿಗೆ ತ ಇದಿದ್ದರೆ ಯಾಕೆ ಸುಮ್ಮನೆ ಅದರಲ್ಲಿ ಇನ್ನೂ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಅದರೊಳಗೆ ಇರುತ್ತೆ ಅದ್ಯಾವುದೋ ಒಂದು ಬಸ್ಸಿನ ಬಾಗಿಲು ಕಿತ್ಕೊಂಡೋತು ಹೋಗುತ್ತೆ ಯಾರೋ ಕಂಡಕ್ಟ್ರು ಇವರು ಹೊಡೆದಾಡಿದ್ರು ಹೋಗುತ್ತೆ ನಮ್ಮ ಟಿ ವಿ ಮಾಧ್ಯಮದವ್ರು ತೋರಿಸ್ತಾರೆ ಏನು ಮಾಡೋಕ್ಕಾಗಲ್ಲ ಹೌದು ತಿತ್ಕೀವಿ ಇನ್ನೇನೆಲ್ಲ ಈಗಿನ್ನು ಇಂಟ್ರೊಡ್ಯೂಸ್ ಮಾಡಿದೆ ಸರ್ಕಾರ ಇಂಟ್ರೊಡ್ಯೂಸ್ ಮಾಡಿ ಇನ್ನೂ ಸ್ವಲ್ಪ ದಿವಸ ಆಗೋದೇ ಗೊತ್ತಿಲ್ಲ ಒಂದು ತಿಂಗಳು ಎರಡು ತಿಂಗಳು ಆಗೋಕೆ ಗೊತ್ತಿಲ್ಲ ಎಲ್ಲ ಅದಂಗ್ತೇ ಇದು ಹಿಂಗಾಯ್ತೆ ಅಂತ ಯಾಕೆ ಹೇಳ್ತೀರಿ ಯಾವತ್ತಾದ್ರೂ ದುಡ್ಡು ಕೊಡದಲೇ ಯಾವತ್ತಾದ್ರೂ ಮಹಿಳೆಯರನ್ನ ಬಸ್ಸಲ್ಲಿ ಹತ್ಸಕ್ಕಲ್ಲ ಅಂದ್ರೆ ಹೌದು ಎಷ್ಟು ಇಷ್ಟೊಂದು ದೊಡ್ಡ ಪ್ರಮಾಣದ ಘಡಿಸ್ತಾನ ಬೇಕು ಇಂಥ ಯೋಜನೆಗಳನ್ನ ಇಂಥ ಯೋಜನೆಗಳನ್ನ ಕಾರ್ಯಗತ ಮಾಡಲಿಕ್ಕೆ ಅನೌನ್ಸ್ ಮಾಡೋಕ್ಕೆ ಘಡಿಸ್ತಾನ ಬೇಕು ಐವತ್ತರವತ್ತು ಸಾವಿರ ಕೋಟಿ ಹಣನ ಈ ಬಜೆಟ್ನಲ್ಲಿ ಇದೇ ಪ್ರಮಾಣದ ಹಣದಲ್ಲಿ ಹೊಂದಿಸಿ ಇಡೀ ರಾಜ್ಯದ ಜನತೆಗೆ ನಾವು ಈ ಕಾರ್ಯಕ್ರಮಗಳನ್ನು ಕೊಡ್ತೀವಿ ಅಂತ ಹೇಳೋಕ್ ತಾಕತ್ತಿದೆಯಲ್ಲ ಅದಷ್ಟು ಸುಲಭ ಅಲ್ಲ ಅದು ಬಹಳ ಎದಗಾರಿಕೆ ಬೇಕು ಅಂತ ಎದಗಾರಿಕೆಯನ್ನು ಮಾಡಿದ್ದಾರೆ ಎದ್ಗಾರಿಕೆಯನ್ನು ಮಾಡಿ ಆ ಒಂದು ಇವತ್ತು ಎಷ್ಟು ಜನ ಮಹಿಳೆಯರು ಅಚ್ಚುಕಟ್ಟ ಹೆಚ್ಕೊಂಡು ಹೋಗ್ತಲೇ ಇದ್ದಾರೆ ಬರ್ತಲೇ ಇದ್ದಾರೆ ಎಲ್ಲ ಆಗ್ತಲೇ ಇದೆ ಇವ್ರಿಗೆ ತಡಿಯ ಇದೇನಪ್ಪ ಎಲ್ಲ ಸ್ಕೀಮು ಅಚ್ಚುಕಟ್ಟೆ ಸಕ್ಸಸ್ ಆಗ್ತಾವಲ್ಲ ಈಗ ಗೃಹ ಜ್ಯೋತಿ ಗೃಹ ಜ್ಯೋತಿ ಏನಾಗಿದೆ ಆಯಿತು ಇನ್ನೂರು ಯೂನಿಟ್ ಅಂತೆಲ್ಲ ಹೇಳಿದೆ ಅಂತ ಇಟ್ಕೊಳ್ಳೋಣ ಈಗ ಅವ್ರು ಎಷ್ಟು ಯೂನಿಟ್ ಖರ್ಚು ಮಾಡ್ತಾರೆ ಅಷ್ಟು ಕೊಡ್ತೀವಿ ಅಂದಮೇಲೆ ನಿಮಗೆ ಹಾಕಬೇಕು ಅವನು ಮೂವತ್ತೈದು ನಲ್ವತ್ತು ಯೂನಿಟ್ ಖರ್ಚು ಮಾಡ್ಯಂಗೆ ಇನ್ನೂರು ಯೂನಿಟ್ ಹಾಕಬೇಕು ಏನಾರ ನೀನು ಈ ತಿಂಗಳು ಹೆಚ್ಚಿಗೆ ಖರ್ಚು ಮಾಡಿದ್ರೆ ಇನ್ನೊಂದು ಹತ್ತು ಯೂನಿಟ್ ತಗೊಳ್ಳಪ್ಪ ಅದು ಮಾಡ್ತಾಯಿರಲ್ಲ ಅಂತ ಸಂತೋಷ ಪಡೋದು ಬಿಟ್ಟು ನೀವು ಇನ್ನೂರು ಯೂನಿಟ್ ಹೇಳಿದ್ರಿ ಹೌದು ಇನ್ನೂರು ಯೂನಿಟ್ ಅವತ್ತು ಹೇಳಿದ್ದು ಇವತ್ತು ಜನಕ್ಕೆ ಬೇಕಾಗಿರೋದು ಎಷ್ಟು ಅಂತ ಕಂಡು ಹಿಡ್ದಿದ್ವಿ ಆ ಜನಕ್ಕೆ ಬೇಕಾಗಿರೋದು ಎಷ್ಟು ಅಂತ ಕೇಳಿರೋದ್ರಿಂದ ಆ ಜನಕ್ಕೆ ಬೇಕಾದಷ್ಟು ಕರೆಂಟನ್ನು ನಾವು ಕೊಡ್ತೀವಿ ಆ ಅವರನ್ನ ಮನ್ನಾ ಮಾಡ್ತೀವಿ ಅವ್ರ ಹತ್ರ ಈ ಮುಂದಿನ ತಿಂಗಳು ಜೂನ್ನಿಂದ ಏನಾದ್ರು ಬಿಲ್ ಕಟ್ಟಿಸ್ಕೊಂಡ್ರೆ ಕೇಳಿ ನಾವು ಬಿಲ್ ಎಲ್ಲ ಮನ್ನಾ ಜುಲೈ ಅದು ಬಿಟ್ಬಿಟ್ಟು ನೀವು ಈಗಲೇ ಅದನ್ನ ಕ ಇನ್ನೂ ಅದಾಗಿಲ್ಲ ಇನ್ನೂರು ಯೂನಿಟ್ ಹೇಳಿದ್ರಿ ನೀವು ಈ ಕದ್ರಿ ಅದೇನ ಇನ್ನೂರು ಯೂನಿಟ್ ಉರಿಸ್ತೀನಿ ಅಂದ್ರೆ ಅವನಿಗೂ ಇನ್ನೂರು ಯೂನಿಟ್ ಕೊಡ್ತೀವಿ ಅವನಿಗೆ ಅಂಥರ ಯಾರೋ ಇದ್ರೆ ಎಷ್ಟು ಪ್ರಮಾಣದಲ್ಲಿ ಇದಾರೋ ಅವರಷ್ಟನ್ನು ಕೊಡ್ತೀವಿ ಬೇಡ ಅಂತ ಹೇಳೋದಿಲ್ಲ ನಾವು ನೀವು ಇನ್ನೂರು ಯೂನಿಟ್ನ ಕರೆಂಟನ್ನು ನೀವು ಇಂಟ್ರೊಡ್ಯೂಸ್ನೇ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಏನು ಮಾಡಬೇಕು ನೀವು ಎಷ್ಟು ಯೂನಿಟ್ ಇಂಟ್ರೊಡ್ಯೂಸ್ ಮಾಡಿದರೆ ಅಷ್ಟು ಯೂನಿಟನ್ನು ನಾವು ಕರೆಂಟ್ ಕೊಡ್ತೀವಿ ಪರ್ಫೆಕ್ಟಾಗಿ ನಡೀತಾ ಇದೆ ನೋಡಿ ಮುಂದು ತಿಂಗಳು ಒಂದನೇ ತಾರೀಕಿನಿಂದ ಹತ್ತನೇ ತಾರೀಕಿನವರೆಗೂ ಬಿಲ್ ಲಾಸ್ಟ್ ನೆಟ್ಟು ಕರೆಂಟ್ ಚಾರ್ಜ್ ಕಟ್ಟೋಕ್ಕೆ ಮನೆಗಳದು ಹೆಂಗೆ ಮನ್ನಾಗುತ್ತೆ ಯಾವ ರೀತಿ ರಾಜ್ಯದ ಜನ ಮಾತಾಡ್ತಾರೆ ಅನ್ನೋದು ಅವತ್ ಗೊತ್ತಾಗತ್ತೆ ಇವರಿಗೆಲ್ಲ ಅಲ್ಲಿವರೆಗೂ ಗೊತ್ತಾಗಕ್ಕಲ್ಲ ಇವ್ರಿಗೆ ಅವತ್ತು ಗೊತ್ತಾಗತ್ತೆ ಕರೆಂಟ್ ಇನ್ನೆಲ್ಲ ಹೌದಪ್ಪ ನಮ್ಮ ಕರೆಂಟ್ ಚಾರ್ಜ್ ಕಟ್ಸ್ಕೊಳ್ಳಲ್ಲ ನಮ್ಮ ಕರೆಂಟ್ ಚಾರ್ಜ್ ಇವತ್ತಿನಿಂದ ಕಟ್ಟೋದು ಬಿಟ್ಟು ಅನ್ನೋ ಭಾವನೆ ಬರುತ್ತಲ್ಲ ಅವತ್ತು ಗೊತ್ತಾಗ